ಅಯೋಧ್ಯೆ ಮಾದರಿಯಲ್ಲಿ ಕಾಶಿಯಲ್ಲಿ ವಿಶ್ವನಾಥನ ಮಂದಿರ, ಮಥುರಾದಲ್ಲಿ ಕೃಷ್ಣನ ಮಂದಿರ ನಿರ್ಮಾಣ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಈಗ ಜೋರಾದಂಥ ಧ್ವನಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದ್ದಂತೆಯೇ ಬಿಜೆಪಿ ನಾಯಕರು ಹಳೆಯ ಹೇಳಿಕೆಗಳು ಈಗ ಮತ್ತೆ ವೈರಲ್ ಆಗೋದಕ್ಕೆ ಶುರುವಾಗಿವೆ, ಪೋಸ್ಟರ್ಗಳು ಕೂಡ ಹುಟ್ಟಿಕೊಂಡಿವೆ. ಇವೆಲ್ಲದರ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ಜನವರಿ 29ರಂದು ಮಥುರಾ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. प्रभु राम का भव्य मंदिर निर्माण का कार्य प्रारंभ कराएंगे. मोदी जी ने कार्य प्रारंभ करा दिया है ना, खुश हैं. और अभी काशी में भगवान विश्वनाथ का धाम भी भव्य रूप से बन रहा है, आपने देख लिया ना. और फिर मथुरा वृंदावन कैसे छूट जाएगा, वहां पर भी काम भव्यता के साथ आगे बढ़ चुका है. काशी मथुरा दली मंदिर निश्चित, ಮತ್ತೆ ಚರ್ಚೆ ಆಗ್ತಿದೆ ಈಶ್ವರಪ್ಪ ಹೇಳಿಕೆ. ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಮರುಸ್ಥಾಪನೆ, ಇಷ್ಟೇ ಈಗ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಪ್ರಮುಖ ಗುರಿ. ಇದು ಎಲ್ಲರಿಗೂ ಗೊತ್ತು, ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣ ಆಗಾಯಿತು. ಇನ್ನೇನಿದ್ರೂ ಕಾಶಿ ಮತ್ತು ಮಥುರಾದಲ್ಲಿ ಮಂದಿರ ಕಟ್ಟಬೇಕು, ಕಟ್ತೀವಿ, ಬಿಡಲ್ಲ ಅಂತಿದ್ದಾರೆ ಬಿಜೆಪಿ ನಾಯಕರು. ಅಯೋಧ್ಯೆ, ಕಾಶಿ ಮತ್ತು ಮಥುರಾ, ಈ ಮೂರು ರಾಮ, ಕೃಷ್ಣ ಮತ್ತು ಈಶ್ವರನ ಶ್ರದ್ಧಾ ಕೇಂದ್ರಗಳು. ಇದೇ ರೀತಿ ಅರ್ಧ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲೊಂದು ಮಸೀದಿ ಇದೆ, ಆ ಮಸೀದಿಯೂ ಕೂಡ ಆದಷ್ಟು ಬೇಗ ಅಲ್ಲಿಂದ ಧ್ವಂಸ ಆಗಿ ಅಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಪ್ರಮಾಣದ ದೇವಸ್ಥಾನ ಅಲ್ಲೂ ಕೂಡ ಆದಷ್ಟು ಬೇಗ ಆಗ್ಲಿ ಅನ್ನಂತ ಆಚರಿಸ್ತೇವೆ. ಶಿವಮೊಗ್ಗದಲ್ಲೂ ಮಥುರಾ ನಿರ್ಮಾಣದ ಪೋಸ್ಟರ್. ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ನಿನ್ನೆ ಒಂದು ದೊಡ್ಡ ಪೋಸ್ಟರ್ ಹಾಕಿದ್ರು. ಪಣ ತೊಟ್ಟು ಕಟ್ಟಿದೆವು ರಾಮ ಮಂದಿರ, ಛಲ ಬಿಡದೆ ಕಟ್ಟುವೆವು ಕಾಶಿ ಮಥುರಾ ಅಂತ. ಕೊನೆಗೆ ವಿವಾದ ಆಗ್ತಿದ್ದಂತೆ ಫ್ಲೆಕ್ಸ್ನಲ್ಲಿದ್ದ ಸಾಲುಗಳಿಗೆ ಬೇರೆ ಸ್ಟಿಕ್ಕರ್ ಅಂಟಿಸಿದ್ರು. ಪಣತೊಟ್ಟು ಕಟ್ಟಿದೆವು ರಾಮ ಮಂದಿರ, ಛಲ ಬಿಡದೆ ಕಟ್ಟುವೆವು ರಾಮರಾಜ್ಯವ ಅಂತ ಸ್ಲೋಗನ್ ಬದಲಿಸಿದ್ರು. ಮಥುರಾದಲ್ಲಿ ಮಸೀದಿ ಸರ್ವೆಗೆ ತಡೆ ಕೋರಿ ಅರ್ಜಿ. ಜನವರಿ 29ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ವಿವಾದ ಪ್ರಕರಣ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಈದ್ಗಾ ಮಸೀದಿಯಲ್ಲಿ ಸಮೀಕ್ಷೆ ನಡೆಸಲು ಆಯುಕ್ತರ ನೇಮಕ ಆಗಿತ್ತು. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮಸೀದಿ ಮುಖ್ಯಸ್ಥರು ಅರ್ಜಿ ಹಾಕಿದ್ರು. ಆದರೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಜನವರಿ 29ಕ್ಕೆ ಮುಂದೂಡಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.